ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಹೃದಯದ ಶಸ್ತ್ರಚಿಕಿತ್ಸೆಗಾಗಿ ಜೀರೋ ಟ್ರಾಫಿಕ್ನಲ್ಲಿ 100 ಕಿಲೋಮೀಟರ್ ಸಾಗಿದ ವಿಚಾರವನ್ನು ನೀವು ಕೇಳಿರಬಹುದು. ಹೃದಯ ಕೆಲಸ ನಿಲ್ಲಿಸಿದರೆ ಮನುಷ್ಯ ಬದುಕಲಾರ. ಆದರೆ ಜಗತ್ತಿನಲ್ಲಿ ಕೆಲವೊಂದು ವಿಸ್ಮಯಗಳು ನಡೆಯುತ್ತವೆ. ವೈದ್ಯಕೀಯ ಲೋಕದ ಸಂಶೋಧನೆಗಳು ನಮಗೆ ಅಚ್ಚರಿಯನ್ನುಂಟು ಮಾಡುತ್ತವೆ. ಈ ಎಪಿಸೋಡ್ನಲ್ಲಿ ನಾವು ಹೃದಯವನ್ನು ಕೃತಕವಾಗಿ ಅಳವಡಿಸಿಕೊಂಡು ಬದುಕಿದವರ ಕಥೆಯನ್ನು ನಿಮಗೆ ಹೇಳಲಿದ್ದೇವೆ. ಸ್ಟ್ಯಾನ್ ಲ್ಯಾರ್ಕಿನ್. ಸ್ನೇಹಿತರೆ, ಹೃದಯವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಸ್ಟ್ಯಾನ್ ಲ್ಯಾರ್ಕಿನ್ ಎನ್ನುವ ಈ ವ್ಯಕ್ತಿಗೆ ಹೃದಯದ ಕಾಯಿಲೆ ಇತ್ತು. ಅದು ಕೂಡ ಚಿಕ್ಕಂದಿನಲ್ಲಿಯೇ ಈ ಕಾಯಿಲೆ ಕಾಣಿಸಿಕೊಂಡಿತ್ತು. ಈ ಕಾಯಿಲೆಗೆ ಫೆಮಿಲಿಯಲ್ ಕಾರ್ಡಿಯೋಮಯೋಪತಿ ಎಂದು ಹೆಸರು. ಇವನ ಹೃದಯ ಯಾವುದೇ ಸಮಯದಲ್ಲಾದರೂ ತನ್ನ ಕೆಲಸವನ್ನು ನಿಲ್ಲಿಸಬಹುದಿತ್ತು. 2014 ಈತನ ಕಾಯಿಲೆ ಉಲ್ಬಣಗೊಂಡಾಗ ಡಾಕ್ಟರ್ ಈತನಿಗೆ ಬೇರೆ ದಾನಿಗಳ ಹೃದಯವನ್ನು ಜೋಡಿಸಲೇಬೇಕೆಂದು ಹೇಳುತ್ತಾರೆ. ಆದರೆ ಆ ಸಮಯದಲ್ಲಿ ಆತನಿಗೆ ಬೇರೆ ದಾನಿಗಳ ಹೃದಯ ಸಿಗಲಿಲ್ಲವಾದ್ದರಿಂದ ಡಾಕ್ಟರ್ಗಳು ಈತನ ಹೃದಯವನ್ನು ಹೊರತೆಗೆದು ನಕಲಿ ಹೃದಯವೊಂದನ್ನು ಜೋಡಿಸುತ್ತಾರೆ. ಅದು ಕೂಡ ದೇಹದ ಒಳಗಲ್ಲ, ದೇಹದ ಹೊರಗೆ. ಹೌದು ಸ್ನೇಹಿತರೆ, ಈ ಹೃದಯದ ಮಿಷಿನ್ ಅನ್ನು ಸಿಮ್ಕಾರ್ಡಿಯಾ ಎಂದು ಕರೆಯಲಾಗಿತ್ತು. ಈ ಮಿಷಿನ್ ಆತನ ದೇಹಕ್ಕೆ ಸಂಪರ್ಕ ಕಲ್ಪಿಸಿದ ನಂತರ ಅದು ಹೃದಯ ಮಾಡುವ ಕೆಲಸವನ್ನೆಲ್ಲ ಮಾಡತೊಡಗುತ್ತದೆ. ನಮ್ಮ ಹೃದಯ ಮಾಡುವಂತಹ ರಕ್ತವನ್ನು ಮತ್ತು ಆಮ್ಲಜನಕವನ್ನು ದೇಹದ ಮೂಲೆ ಮೂಲೆಗಳಿಗೂ ಕಳುಹಿಸುವ ಕೆಲಸವನ್ನು ಈ ಸಿಮ್ಕಾರ್ಡಿಯ ಮಿಷಿನ್ ಮಾಡತೊಡಗುತ್ತದೆ. ಈ ಮಿಷಿನ್ನಿಂದಾಗಿಯೇ ಈತ ಜೀವಂತವಾಗಿದ್ದ. ಅಲ್ಲದೆ ಈ ಮಿಷಿನ್ ಅನ್ನು ಈತ ತನ್ನ ಜೊತೆಗೆ ಕೊಂಡೊಯ್ಯಬೇಕಾಗಿತ್ತು. ಈತ ಬೆನ್ನಿಗೆ ಬ್ಯಾಗೊಂದನ್ನು ಹಾಕಿಕೊಂಡು ಆ ಬ್ಯಾಗಿನಲ್ಲಿ ತನ್ನ ಹೃದಯವನ್ನು ಕೊಂಡೊಯ್ಯುತ್ತಿದ್ದ. ಈತನಿಗೆ ಹೆಚ್ಚಿನ ಭಾರವನ್ನು ಎತ್ತುವಂತೆ ಇರಲಿಲ್ಲ. ಆದರೂ ಈತನಿಗೆ ತನ್ನ ನೆಚ್ಚಿನ ಆಟವಾದ ಬಾಸ್ಕೆಟ್ಬಾಲ್ ಅನ್ನು ಆಡಬಹುದಿತ್ತು. ಸ್ನೇಹಿತರೆ, ಈತ ಈ ಮಿಷಿನ್ ಧರಿಸಿದ ಕೆಲವೇ ಸಮಯದಲ್ಲಿ ಈತನಿಗೆ ಹೃದಯ ಒಂದು ದಾನವಾಗಿ ಸಿಕ್ಕಿತ್ತು. ಆದರೂ ಕೂಡ ಕಾರಣಾಂತರಗಳಿಂದ 2 ವರ್ಷಕ್ಕೂ ಹೆಚ್ಚು ಸಮಯ ಈತ ಸಿಮ್ಕಾರ್ಡಿಯ ಮಿಷಿನ್ ಅನ್ನು ಬ್ಯಾಗಿನಲ್ಲಿ ಹೊತ್ತುಕೊಂಡೇ ಸಾಗಬೇಕಾಗಿತ್ತು. 2017 ಅವನಿಗೆ ಇನ್ನೊಬ್ಬ ದಾನಿಯಿಂದ ಮತ್ತೊಂದು ಹೃದಯ ಸಿಕ್ಕಾಗ ಅಸಲಿ ಹೃದಯವನ್ನು ಜೋಡಿಸಲಾಯಿತು. ಅಲ್ಲಿಯವರೆಗೂ ಈತ ಪ್ರತಿಯೊಂದು ಜಾಗಕ್ಕೂ ತನ್ನ ಹೃದಯವನ್ನು ಬ್ಯಾಗಿನಲ್ಲಿಯೇ ಹಿಡಿದುಕೊಂಡು ಸಾಗುತ್ತಿದ್ದ. ರ್ಯಾಂಡಿ ಶೆಪರ್ಡ್. ಈ ವ್ಯಕ್ತಿ ಬಾಲ್ಯದಿಂದಲೂ ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ. 17 ಈತನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲಾಯಿತು. ಅದರ ನಂತರ ಈತನ ಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಆದರೆ ನಂತರ ಕ್ರಮೇಣ ಈತನ ಹೃದಯ ಮತ್ತೆ ದುರ್ಬಲವಾಗತೊಡಗಿತು. ಡಾಕ್ಟರ್ಗಳಿಗೆ ಬೇರೆ ವಿಧಿಯಿಲ್ಲದೆ ಈತನ ದೇಹದಿಂದ ದೋಷಪೂರಿತ ಆ ಹೃದಯವನ್ನು ತೆಗೆಯಲೇಬೇಕಾಯಿತು. ಆ ಜಾಗದಲ್ಲಿ ಆತನಿಗೆ ಸಿಮ್ಕಾರ್ಡಿಯ ಮಿಷಿನ್ ಅನ್ನು ಜೋಡಿಸಲಾಯಿತು. ಈತ ಕೂಡ ಬ್ಯಾಗ್ನಲ್ಲಿ ತನ್ನ ಹೃದಯವನ್ನು ದಿನ ಹೊತ್ತು ಸಾಗುತ್ತಾನೆ. ಈ ನಕಲಿ ಹೃದಯವನ್ನು ಹೊತ್ತು ಕೂಡ ಆತ ಮ್ಯಾರಥಾನ್ ಓಟವನ್ನು ಓಡುತ್ತಾನೆ. ಹಾಗೆ ಈತ ಪ್ರತಿದಿನ ಎದ್ದು ಜಾಗಿಂಗ್ ನಡೆಸುತ್ತಾನೆ. ಪ್ರತಿದಿನ ಈತ ತನ್ನ ಹೃದಯವನ್ನು ಚಾರ್ಜ್ ಮಾಡಿಯೇ ಮನೆಯಿಂದ ಹೊರಡುತ್ತಾನೆ. ಕ್ರೇಗ್ ಲೂಯಿಸ್. ಸ್ನೇಹಿತರೆ, 55 ಈ ವ್ಯಕ್ತಿ ಕಾಯಿಲೆಯಿಂದ ಬಳಲಿ ಕೋಮಾಗೆ ಹೋಗಿದ್ದರು. ಇವರು ಕೋಮಾದಿಂದ ಹೊರಬಂದಾಗ ಇವರ ಲಿವರ್ ಕೂಡ ತುಂಬಾ ಹಾಳಾಗಿತ್ತು. ಹಾಗೆ ಇವರ ಹೃದಯ ಕೂಡ ತುಂಬಾ ವೀಕ್ ಆಗಿತ್ತು. ಡಾಕ್ಟರ್ಗಳು ಇವರನ್ನು ಬದುಕಿಸಬೇಕಾದರೆ ಇವರಿಗೆ ಕೃತಕ ಹೃದಯವೊಂದನ್ನು ಜೋಡಿಸುವ ನಿರ್ಧಾರ ಮಾಡುತ್ತಾರೆ. ದೇಹದೊಳಗೆ ಹೃದಯದ ಜಾಗದಲ್ಲಿ ಜೋಡಿಸುವ ಒಂದು ಮಿಷಿನ್ ಅನ್ನು ಅದಾಗಲೇ ಡಾಕ್ಟರ್ಗಳು ಕಂಡುಹಿಡಿದಿದ್ದರು. ಈ ಮಿಷಿನ್ ಅನ್ನು ಕುರಿಯ ಮೇಲೆ ಮೊದಲು ಪ್ರಯೋಗಿಸಲಾಗಿತ್ತು. ಹಾಗೆಯೇ ಮಾನವರಲ್ಲಿ ಇದನ್ನು ಕ್ರೇಗ್ ಲೂಯಿಸ್ ಅವರ ಮೇಲೆ ಮೊತ್ತ ಮೊದಲು ಪ್ರಯೋಗಿಸಲು ವಿಜ್ಞಾನಿಗಳ ತಂಡ ನಿರ್ಧರಿಸಿತ್ತು. ಕೆಲವು ದಿನಗಳವರೆಗೆ ನಡೆಸಿದ ಶಸ್ತ್ರಚಿಕಿತ್ಸೆಯಲ್ಲಿ ಕ್ರೇಗ್ ಲೂಯಿಸ್ ಅವರಿಗೆ ಈ ಹೊಸ ಡಿವೈಸ್ ಮತ್ತು ಒಂದು ಪಂಪ್ ಅನ್ನು ಅಳವಡಿಸಲಾಯಿತು. ಇವು ಹೃದಯದ ಸಂಪೂರ್ಣ ಕೆಲಸವನ್ನು ಮಾಡುತ್ತಿತ್ತು. ಹಾಗೆ ಈ ಡಿವೈಸ್ ಚೆನ್ನಾಗಿ ಕಾರ್ಯ ನಿರ್ವಹಿಸಲಾರಂಭಿಸಿತು. 5 ತಿಂಗಳುಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ಕ್ರೇಗ್ ಲೂಯಿಸ್ ಬದುಕಿದ್ದರು.
ಆದರೆ 5 ತಿಂಗಳ ನಂತರ ಇವರ ಲಿವರ್ ತುಂಬಾ ಕೆಟ್ಟಿದ್ದರಿಂದ ಇವರು ಬದುಕುವುದು ಕಷ್ಟವಾಯಿತು. ಹಾಗಾಗಿ ಇವರ ಕುಟುಂಬದ ಸದಸ್ಯರು ಮತ್ತು ಡಾಕ್ಟರ್ಗಳು ಚರ್ಚಿಸಿ ಅವರ ಆ ಡಿವೈಸ್ನ ಕೆಲಸವನ್ನು ನಿಲ್ಲಿಸಲು ನಿರ್ಧರಿಸುತ್ತಾರೆ. ಇದರಿಂದಾಗಿ ಕ್ರೇಗ್ ಲೂಯಿಸ್ ಅವರು ಲಿವರ್ ತೊಂದರೆಯಿಂದ ಅಸುನೀಗುತ್ತಾರೆ. ಜಾನಾ ಸಿಮೋನ್ಸ್. ಈ 14 ವರ್ಷದ ಹುಡುಗಿಯ ಹೃದಯ ನಾರ್ಮಲ್ಗಿಂತ ದೊಡ್ಡದಾಗಿತ್ತು. ಹಾಗಾಗಿ ಅವಳ ಹೃದಯವನ್ನು ಬದಲಿಸಲೇಬೇಕಾದ ಅಗತ್ಯವಿತ್ತು. ಇಲ್ಲದಿದ್ದರೆ ಆಕೆ ಹೆಚ್ಚು ದಿನ ಬದುಕುವ ಸಂಭವ ಕಡಿಮೆ ಇತ್ತು. ಈಕೆಯ ಡಾಕ್ಟರ್ಗಳು ಹೊಸ ಹೃದಯವನ್ನು ಜೋಡಿಸುವ ಸಲುವಾಗಿ ದಾನಿಗಳ ಹೃದಯವನ್ನು ಆಯ್ಕೆ ಮಾಡುತ್ತಾರೆ. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಈಕೆಯ ಹೃದಯವನ್ನು ಸಂಪೂರ್ಣ ಹೊರತೆಗೆದ ನಂತರ ಹೊಸ ಹೃದಯವನ್ನು ಈಕೆಗೆ ಜೋಡಿಸಲು ಆಗಲಿಲ್ಲ. ಆ ಹೃದಯ ಆಕೆಯ ಶರೀರಕ್ಕೆ ಸೂಟ್ ಆಗಲಿಲ್ಲ. ಸ್ನೇಹಿತರೆ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಕ್ಟರ್ಗಳು ಆಕೆಯ ಹೃದಯದ ಜಾಗದಲ್ಲಿ ಒಂದು ಪಂಪ್ ಅನ್ನು ಜೋಡಿಸುತ್ತಾರೆ. ಆಕ್ಚುಲಿ ಈ ಪಂಪ್ ಅನ್ನು ಯಾವಾಗಲೂ ಹೃದಯ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಜೋಡಿಸಲಾಗುತ್ತಿತ್ತು. ಆದರೆ ಹೃದಯವೇ ಇಲ್ಲದ ಸಮಯದಲ್ಲಿ ಆಕೆಗೆ ಕೇವಲ ಒಂದು ಪಂಪ್ ಅನ್ನು ಜೋಡಿಸಿ ಅದನ್ನು ಕಂಪ್ಯೂಟರ್ ಮೂಲಕ ಕಂಟ್ರೋಲ್ ಮಾಡಲಾಯಿತು. ಈ ಮೂಲಕ ಆಕೆಯ ಹೃದಯದ ಕೆಲಸವನ್ನು ಯಾವುದೇ ತಡೆಯಿಲ್ಲದೆ ನಡೆಸಲಾಯಿತು. ಆ ಹುಡುಗಿ ಕೂಡ ಧೈರ್ಯವಾಗಿ ಇದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ 4 ತಿಂಗಳುಗಳವರೆಗೆ ಬದುಕಿದ್ದಳು. ಆಕೆಯ ಅದೃಷ್ಟಕ್ಕೆ 4 ತಿಂಗಳ ನಂತರ ಒಂದು ಹೊಸ ಹೃದಯ ದಾನಿಯೊಬ್ಬರಿಂದ ದೊರೆಯಿತು. ಸ್ನೇಹಿತರೆ, ಈ ಹೊಸ ಹೃದಯ ಆಕೆಗೆ ಜೋಡಿಸಿದ ನಂತರ ಆಕೆ ಎಂದಿನಂತೆ ನಾರ್ಮಲ್ ಆಗಿಯೇ ಬದುಕುತ್ತಾಳೆ. ಜೇಕಬ್ ಹಲಿಕ್ ಎಂಬ ಫೈರ್ ಬ್ರಿಗೇಡ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ಹೃದಯ ಸಂಬಂಧದ ಕಾಯಿಲೆ ಇದೆ ಎಂದು ಗೊತ್ತಾಗುವಾಗ ಇದು ತುಂಬಾ ಗಂಭೀರ ಸ್ವರೂಪವನ್ನು ಪಡೆದಿತ್ತು. ಇವರ ಹೃದಯ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಾ ಹೋಗುತ್ತಿತ್ತು. ಕ್ಯಾನ್ಸರ್ಗೆ ತುತ್ತಾದ ಹೃದಯವನ್ನು ಡಾಕ್ಟರ್ಗಳು ಬದಲಿಸಲೇಬೇಕೆಂದು ಹೇಳಿದರು. ಆದರೆ ಸರಿಯಾದ ಸಮಯದಲ್ಲಿ ದಾನಿಗಳ ಹೃದಯ ಸಿಗಲಿಲ್ಲವಾದ್ದರಿಂದ ಇವರುಗಳು ಜೇಕಬ್ ಅವರ ಹೃದಯವನ್ನು ತೆಗೆದು ಆ ಜಾಗದಲ್ಲಿ 2 ಪಂಪ್ಗಳನ್ನು ಇಡುತ್ತಾರೆ. ಈ ಪಂಪ್ಗಳು ಹೃದಯ ಇದ್ದ ಜಾಗದಲ್ಲಿ ಒಂದು ಎಡಬದಿಯಲ್ಲಿ ಮತ್ತು ಇನ್ನೊಂದು ಬಲಬದಿಯಲ್ಲಿ ಜೋಡಿಸಲಾಗಿತ್ತು. ಹೃದಯವೇ ಇಲ್ಲದೆ ಜೇಕಬ್ ಅವರ ದೇಹ ಕೇವಲ 2 ಪಂಪ್ಗಳಿಂದಾಗಿ ಜೀವಂತವಾಗಿತ್ತು. ಇದೇ ರೀತಿ ಇವರು ಆಸ್ಪತ್ರೆಯಲ್ಲಿ 6 ತಿಂಗಳುಗಳವರೆಗೂ ಇದ್ದರು. ನಂತರ ಇವರನ್ನು ಮನೆಗೂ ಕಳುಹಿಸಲಾಯಿತು. ಎಲ್ಲವೂ ಇವರಿಗೆ ನಾರ್ಮಲ್ ಆಗಿಯೇ ನಡೆಯುತ್ತಿತ್ತು. ಆದರೆ 2012ರಲ್ಲಿ ಇವರ ಕಿಡ್ನಿ ಮತ್ತು ಲಿವರ್ 2 ಕೂಡ ಸಡನ್ ಆಗಿ ಒಂದು ದಿನ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಹಾಗಾಗಿ ಇವರ ಮೃತ್ಯು ಸಂಭವಿಸಿತ್ತು. ಆದರೆ ಡಾಕ್ಟರ್ಗಳಿಗೆ ಕಿಡ್ನಿ ಮತ್ತು ಲಿವರ್ ಸಡನ್ ಆಗಿ ಯಾಕೆ ಕೆಲಸ ಮಾಡುವುದನ್ನು ನಿಲ್ಲಿಸಿತು ಎಂದು ಕೊನೆಗೂ ಅರ್ಥವಾಗಲೇ ಇಲ್ಲ. ಸ್ನೇಹಿತರೆ, ಇವಾಗಿತ್ತು ಹೃದಯವಿಲ್ಲದೆ ಬದುಕಿದವರ ಕಥೆ. ಇವರೆಲ್ಲ ಪರ್ಯಾಯ ಹೃದಯದ ವ್ಯವಸ್ಥೆಯನ್ನು ಮಾಡಿಕೊಂಡು ಬದುಕಿದ್ದರು. ಸ್ನೇಹಿತರೆ, ಹೇಗಿತ್ತು ಈ ರೋಮಾಂಚಕಾರಿ ಕಥೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.